ಕುಮಾರಸ್ವಾಮಿ ಅವರು ಸಹ ಮಂಡ್ಯದಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೂಡ ಬೆಂಗಳೂರು ಉತ್ತರದಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ. ಶೋಭಾ ಕರಂದ್ಲಾಜೆ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ, ಆದ್ರೆ ಎಷ್ಟು ಓಟ್ಗಳ ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂತದ್ದು. ಈ ಪೋಸ್ಟಲ್ ಓಟ್ಗಳ ಕೌಂಟ್ ನ ನೋಡೋದಾದ್ರೆ ಎಕ್ಸಿಟ್ ಪೋಲ್ ರಿಸಲ್ಟ್ ನ ಪ್ರಕಾರನೇ ಬರ್ತಾ ಇದೆ ಅಂತ ಹೇಳ್ಬೋದು. ಕಳೆದ ಬಾರಿ ಹೇಗೆ 2019 ಲೋಕಸಭಾ ಚುನಾವಣೆ ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದುಕೊಂಡಿತ್ತು, ಅದೇ ರೀತಿಯಾಗಿ ಕೂಡ ಪೋಸ್ಟಲ್ ಓಟ್ಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಕೆಲವೊಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಪೋಸ್ಟಲ್ ಓಟ್ನಲ್ಲಿ ನಿಜಕ್ಕೂ ಕಾಂಗ್ರೆಸ್ಗೆ ಶಾಕಿಂಗ್ ನ್ಯೂಸ್ ಇರುವಂತದ್ದು. ಈಗಾಗಲೇ NDA 173 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅವರು ಕೂಡ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಹಾಗೆ ಇವರ ವಿರುದ್ಧ ಸೆಡ್ ಹೊಡೆದಂತಹ ಸ್ವತಂತ್ರ ಅಭ್ಯರ್ಥಿ ಈಶ್ವರಪ್ಪನವರು ಹಿನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂತಹ ಗೀತಾ ಶಿವರಾಜ್ ಕುಮಾರ್ ಅವರು ಸಹ ಹಿನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ಆಗಿರುವಂತಹ ರಾಘವೇಂದ್ರ ಅವರು ಮುನ್ನಡೆಯನ್ನ ಶಿವಮೊಗ್ಗದಲ್ಲಿ ಸಾಧಿಸಿಕೊಂಡಿರುವಂತದ್ದು. ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂತಹ ಗೀತಾ ಶಿವರಾಜ್ ಕುಮಾರ್ಗೆ ಹಿನ್ನಡೆ ಆಗಿರುವಂತದ್ದು. ಅದೇ ರೀತಿ ಸ್ವತಂತ್ರ ಅಭ್ಯರ್ಥಿ ಆಗಿರ್ತಕ್ಕಂತಹ ಈಶ್ವರಪ್ಪನವ್ರಿಗೂ ಹಿನ್ನಡೆ ಆಗಿದೆ. ಈಗ ಪೋಸ್ಟಲ್ ಓಟ್ನ ಕೌಂಟಿಂಗ್ ಬರ್ತಾ ಇರುವಂತದ್ದು. ಇನ್ನಷ್ಟೇ ಎಷ್ಟೆಷ್ಟು ಮತಗಳ ಅಂತರದಿಂದ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸ್ತಿದ್ದಾರೆ ಅನ್ನೋಂಥದ್ದು ಇನ್ನು ಗೊತ್ತಾಗಿಲ್ಲ. ಆದ್ರೆ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಆರಂಭಿಕ ಹಂತಗಳಲ್ಲಿ ಅಂತಕ್ಕಂಥದ್ದು ಮಾತ್ರ ಈ ಕೌಂಟಿಂಗ್ ಮುಖಾಂತರ ಗೊತ್ತಾಗಿರುವಂಥದ್ದು. ಈ ಪೋಸ್ಟಲ್ ಓಟ್ಗಳನ್ನ ನೋಡ್ತಾ ಹೋದ್ರೆ ಎಕ್ಸಿಟ್ ಪೌಲ್ನ ರೀತಿಯಲ್ಲಿ ಏನು ಸರ್ವೆ ನಡೆದಿತ್ತೋ ಅದೇ ರೀತಿಯಾಗಿನೇ ಬರ್ತಾ ಇದೆ ಅನ್ನುವಂಥದ್ದು. ಕೆಲವೊಂದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ತುಂಬಾ ಹಿನ್ನಡೆ ಆಗಿರುವಂಥದ್ದು. ಬಿಜೆಪಿ 2019 ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಗೆದ್ದಿತ್ತೋ ಈ ಬಾರಿನೂ ಅದೇ ರೀತಿಯಾಗಿ ಗೆಲ್ಲಬಹುದಾ ಅಂತಕ್ಕಂತಹ ನಿರೀಕ್ಷೆಗಳನ್ನ ಮತದಾರರು ಇಟ್ಕೊಂಡಿದ್ದಾರೆ ಅನ್ಸುತ್ತೆ.